ಸರ್, ಹೀಗೆ ನಾಟಕ ಮತ್ತು ಚಿತ್ರರಂಗ ಎರಡರಲ್ಲೂ ಇದ್ದರು ಶಂಕರ್ ನಾಗ್. ಹವ್ಯಾಸಿ ರಂಗಭೂಮಿಯಲ್ಲಿ ಕೂಡ ಸಕ್ರಿಯರಾಗಿದ್ದರು, ಕಮರ್ಷಿಯಲ್ ಸಿನಿಮಾಗಳು ಕೂಡ ಮಾಡಿದ್ರು. ನಿಮ್ಮ ಒಡನಾಟ ಹೇಗೆ ಸರ್ ಶಂಕರ್ ನಾಗ್? ಒಡನಾಟಕ್ಕಿಂತ ಹೆಚ್ಚಾಗಿ ಶಂಕರ್ ಬಹಳಷ್ಟು ವಿಷಯಗಳಲ್ಲಿ ನನಗೆ ಪ್ರೇರಣೆಯನ್ನು ಕೊಟ್ಟು ಹೋಗಿದ್ದಾರೆ. ಮೊದಲನೇದಾಗಿ ಶಂಕರ್ ನೆವರ್ ಸ್ಟಾರ್, ಒಬ್ಬ ಹೀರೋ ಥರ ಬಿಹೇವ್ ಮಾಡಲಿಲ್ಲ. ಸಿನಿಮಾಗೆ ಬಂದ ಪ್ರಥಮವಾಗಿ ಬೆಂಗಳೂರಿಗೆ ಇಳಿದಾಗ ಅವನ್ನ ನೋಡಿದ್ದು ನನ್ನೇ. ಅಂದರೆ ನಾನು ಮತ್ತು ಗಿರೀಶ್ ಕರ್ನಾಡ್ ವಿವರಿನ ಅಲ್ಲೊಂದು ಇದರಲ್ಲಿ ಇಂಪೀರಿಯಲ್ ಇದತ್ರ ಒಂದು ಹೋಟ್ಲ್ ಒಂದಿತ್ತು, ಗೋಕುಲ್ ಅಂತನೋ ಯಾವುದೋ ಒಂದು ಹೋಟ್ಲ್ ಇತ್ತು. ಏರ್ಪೋರ್ಟಿಂದ ಇಳಿದ ತಕ್ಷಣ ಬಂದಾಗ ಬಾಗಿಲು ಹೋಗಿ ತೆಗಿತೀನಿ, ತೆಗೆದ ತಕ್ಷಣ ನನ್ನೇ ನೋಡ್ತಾರೆ ಅವರು. ಸರಿ, ಆಮೇಲೆ ಕಾರ್ನಾಡನ್ನ ನೋಡ್ತಾರೆ. ಕಾರ್ನಾಡನ್ನ ಫೋನಲ್ಲೇ ಮಾತಾಡಿರೋದು, ಕಾರ್ನಾಡನ್ನ ನೋಡಿಲ್ಲ. ಫಸ್ಟ್ ಟೈಮ್ ಹಿ ಕಮ್ಸ್ ಟು ಬೆಂಗಳೂರು. ಬಂದ ತಕ್ಷಣ ಆಮೇಲೆ ಕಾರ್ನಾಡ ಅವ್ರಿಗೆ ಪರಿಚಯ ಮಾಡಿಸ್ತಾರೆ, ಇವರು ಸುಂದರ್ ರಾಜ್ ಅಂತ. ನನ್ನ ಮೂರು ಸಿನಿಮಾಗಳಲ್ಲಿ ಇವರು ಮಾಡಿದ್ದಾರೆ, ಈ ಸಿನಿಮಾದಲ್ಲಿ ವೆಜ್ಜಡನ್ ಪಾತ್ರ ಮಾಡ್ತಂದೆ. ದೆನ್ ವಿ ಬೋತ್ ಬಿಕಮ್ ಫ್ರೆಂಡ್ಸ್. ಫ್ರೆಂಡ್ಸ್ ಆದ ದಿನದಿಂದನೇ ಹಿಡಿದು ಆ ಒಂದಾನೊಂದು ಕಾಲದ ಸಿನಿಮಾದಲ್ಲಿ ನಾವು ತೊಡಗಿಸ್ಕೊಂಡಿದ್ದಂದರೆ ದಿನನಿತ್ಯ ನಾವು ಇಬ್ಬರು 10 ಕಿಲೋಮೀಟ್ರ್ ಓಡ್ತಾ ಇದ್ವಿ. ಓಹೋ, ಅದು ನನಗಿನ್ನೂ ನೆನಪಿದೆ. ದಾಂಡೇಲಿ ಫಾರೆಸ್ಟು ಮತ್ತು ಈ ಇದು ನಿಮಗೆ ಕಾರವಾರ ಇದೆಯಲ್ಲ, ಆ ಕಾರವಾರಲ್ಲಿ ಕೂಡ ಬಿಡಾರ ಮಾಡಿದ್ವಿ. ಆವಾಗ ಅಲ್ಲೇನೋ ಒಂದಷ್ಟು ಮಾಡ ಅದು ದಟ್ ರೋಡ್ ಲೀಡ್ಸು ಗೋವಾ, ಆ ರೋಡ್ ಮೈನ್ ರೋಡಲ್ಲಿ ನಾವು ಓಡ್ತಾ ಇದ್ವಿ. ಓಡ್ ಬಂದು ಇಲ್ಲ ಮಾಡ್ತಾ ಇದ್ವಿ. ಪ್ರತಿ ಸಲ ನಾವು ಅವ್ನ ಮನಸ್ಸಲ್ಲಿ ಇದ್ದಿದ್ದು ಥಿಯೇಟ್ರು ಮತ್ತು ಸಿನಿಮಾ ಬಿಟ್ಟರೆ ನೋ ಗಾಸಿ. ಇದಾಗಿ ಕೊನೆಗೆ ನಾವು ಸೇರಿ ಒಂದು ಸಿನಿಮಾ ಮಾಡಬೇಕು ಅಂತ 1893 ಅಂತಲೋ ಯಾವುದೋ ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತ ನಾನು ಅದಕ್ಕೂ ಕೂಡ ಒಂದು ಬಂಡವಾಳ ಹಾಕಿದ್ದೆ. ಒಂದು ಆ ಕಾಲಕ್ಕೆ ಒಂದು 3,000 ರೂಪಾಯಿದು ಬಂಡವಾಳ ಹಾಕಿದ್ದೆ. ಬಟ್ ಅದು ಸಿನಿಮಾ ಆಗಲಿಲ್ಲ. ಆಮೇಲೆ ಅದು ವಾಪಸ್ ಇದಾಯಿತು. ಅದಾದ ಮೇಲೆ ನಾವು ಸುಮಾರು ಸಿನಿಮಾಗಳು ಮಾಡಿದ್ವಿ. ಪ್ರತಿ ಸಲ ಸಿನಿಮಾ ಮಾಡುವಾಗಲೂ ನಾನೊಂದು ಹೊಸ ಹೊಸ ವಿಷಯಗಳನ್ನ ಕಲಿತಾ ಇದ್ದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಂಟ್ರಿ ಕ್ಲಬ್ ಅಂತ ಒಂದು ಮಾಡ್ತಾ ಇರೋರು. ಆಗ ಆ ಕಂಟ್ರಿ ಕ್ಲಬ್ ಮಾಡೋಕ್ಕೆ ಮುಂಚೆ ನಮ್ಮ ಮನೆಗೆ ಬಂದು ನಿನ್ನ ಮನೆಗೆ ಎಷ್ಟಾಗತ್ತೆ, ವಾಟ್ ಈಸ್ ದಿ ಸೈಟ್ ವ್ಯಾಲ್ಯೂ ಅಂತಂದ ನಾನು ಹೇಳ್ತೀನಿ. 60-40 ಯಾವಾಗ ಆ ಕಾಲದಲ್ಲಿ 78 ನಾನು ಹೇಳ್ತಾ ಇದ್ದೆ. 78 ಅಂದಮೇಲೆ 2 ಲಕ್ಷ ರೂಪಾಯಿ ಆಗ್ಬೋದಪ್ಪ ಅಂತ ಹೇಳ್ತೀನಿ. ಹೌದಾ? ಅವನು ಬಾಂಬೆನಲ್ಲಿ ಇದ್ದಿದ್ದರಿಂದ ಅವನಿಗೆ ಭೂಮಿಯ ಬೆಲೆ ಜಾಸ್ತಿ ಗೊತ್ತು. ಬಾಂಬೆನಲ್ಲಿ ಅವ್ರ ಮನೆ ಇದ್ದಿದ್ದೇ ಕೇವಲ ಒಂದು 12x15 ಅವ್ರ ಮನೆ ಇದ್ದಿದ್ದು. ಅಲ್ಲೇ ಬಚ್ಚಲ ಮನೆ, ಅಲ್ಲೇ ಅಡುಗೆ ಮನೆ, ಅಲ್ಲೇ ನೋಡಿ ಅನಂತ್ನಾಗ ಇದ್ದಿದ್ದು, ಅವ್ರ ಅಕ್ಕ ತಂಗಿ ಇದ್ದಿದ್ದು, ಶಂಕರ್ನಾಗ ಇದ್ದಿದ್ದು, ತಂದೆ ತಾಯಿ ಎಲ್ಲ ಇದ್ದಿದ್ದೆಲ್ಲ. ಬಟ್ ಬೆಂಗಳೂರಿಗೆ ಬಂದ ತಕ್ಷಣ ಅವ್ರಿಗೆ ಆ ಭೂಮಿಗೆ ಬೆಲೆ ಗೊತ್ತಾಗಿ ಅವನು ಸಿಂಗ್ ಸಂದ್ರ ಅಂತ ಒಂದು ಜಾಗದಲ್ಲಿ 5 ಎಕರೆ ಜಾಗ ತಗೋತಾನೆ, 40,000 ರೂಪಾಯಿ ಪರ್ ಎಕರ್ ಅಂತ. ಅಲ್ಲಿದ್ದ ರೆಡ್ಡಿ ಬ್ರದರ್ಸ್ ಎಲ್ಲ ಅವರೇ ಸೇರಿ ಅಲ್ಲಿದ್ದ ಕಲ್ಲೇ ತೆಗೆದು ಅದನ್ನೇ ಕಾಂಪೌಂಡ್ ಮಾಡ್ತಾರೆ. ಅಲ್ಲೊಂದು ಮನೆ ಕಟ್ತಾನೆ. ಮನೆ ಕಟ್ಟುವಾಗ ಅಲ್ಲೇ ಈ ಎತ್ತಿನ ಗಾಡಿದು ಗಾರೆ ಇದು ಮಾಡ್ತಲ್ಲ, ಅರ್ದುಬಿಟ್ಟು ಗಾರೆನಲ್ಲಿ ಗೋಡೆ ಕಟ್ತಾರೆ ಸರ್. ಓಹ್, ಆಗಲೇ ಬಿಲ್ಡಿಂಗ್ ಕಟ್ಟೋವಾಗಲೇ ಅದಕ್ಕೆ ಕಡಪಾಕಲ್ಲು ಮತ್ತು ಗಾರೆ ಹಾಕಿ ಹೇಳ್ತಾರೆ. ಯಾಕೆ ಈ ಮಾತು ಹೇಳ್ತಾರೆ ಅಂದರೆ ಹಿಂದೆ ಕೋಟೆಗಳನ್ನೆಲ್ಲ ಅದರಲ್ಲಿ ಕಟ್ಟಿದ್ರು, ನಾವ್ಯಾಕೆ ಹೊಸದಕ್ಕೆ ಹೋಗಬೇಕು, ಇದು ಹಳೇದೇ ಮಾಡ್ಬೋದಲ್ಲ ಅಂತ ಹೇಳಿ ಆಗ ಅವ್ನು ಹೇಳ್ತಾನೆ, ನೀನಿಂಗ್ ಇಲ್ಲೊಂದು ಮನೆ ಕಟ್ಟು ಅಂತಾನೆ. ನಾನು ಅದೇ ಇಲ್ಲಪ್ಪ, ನನಗೆ ಆಲ್ರೆಡಿ ಮನೆ ಇದೆಯಲ್ಲ, ನಾನು ಇಲ್ಲಿಗೆ ಯಾಕೆ ಅಂತ. ನಾನಿಲ್ಲ, ನನಗೊಂದು ಕ್ಲಬ್ಗೆ ಮೆಂಬರ್ಶಿಪ್ ಕೊಡಿಸುತ್ತೇನೆ, ಅವಾಗ 5,000 ರೂಪಾಯಿ ಇರುತ್ತೆ. ಅವ್ನು ಹೇಳ್ತೀನಿ, ನೀನು ನನ್ನ ಫ್ರೆಂಡ್ ಕಣೋ, ಕೇಳಬೇಡ ಕಣೋ, ಇಲ್ಲಿ ಮೆಂಬರ್ಶಿಪ್ ಏನು ಬೇಕಿಲ್ಲ, ನೀನು ಯಾವಾಗ ಬೇಕಾದರೂ ಬಾ, ಯಾವಾಗ ಬೇಕಾದರೂ ಹೋಗು ಅಂತ. ಕೊನೆಗೇನಪ್ಪ ಅಂದರೆ ಇದು ಹಿಂಗೆ ನಮ್ಮ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಫ್ರೆಂಡ್ಶಿಪ್ ಬೆಳೆದಾಗ ಲಾಸ್ಟ್ ನಾನು ಅವನು ಕೆಲಸ ಮಾಡೋ ಸಿನಿಮಾ ಬಂದು ಮಹೇಶ್ವರ ಅಂತ, ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತದು. ಆ ಚಾಮುಂಡಿ ಬೆಟ್ಟದಲ್ಲಿ ನಡೆಯುವಾಗ ಒನ್ ನೈಟ್ ಕಾರು ಇನ್ನು ಆಕ್ಸಿಡೆಂಟ್ ಆಗುತ್ತಲ್ಲ, ಆ ಕಾರು ತಗೊಳೋಕ್ಕೆ ಮುಂಚೆ ನನ್ನ ಕಾರಲ್ಲಿ ನಾನು ಅವನು ಬೆಂಗಳೂರಿಗೆ ಬರ್ತೀವಿ. ಆ್ಯಸ್ ಯೂಶ್ವಲ್ ಅಂಬರೀಷ್ ಹೆಂಗೆ ಕಾರು ಓಡಿಸ್ತಾನೆ, ಇವನು ಹಾಗೆ ಕಾರು ಓಡಿಸ್ತಾ ಇದ್ದ. ಕೇವಲ 2 ಅವರಲ್ಲಿ ಬೆಂಗಳೂರಿಗೆ ಬಂದುಬಿಟ್ಟಿದ್ವಿ. ಆಮೇಲೆ ಆ ಕಾರು 1 ಇಟ್ಟು ಬೂದಿ ಇದು ಗ್ರೇ ಕಲರ್ ಕಾರು ಬುಕ್ ಮಾಡ್ಕೊಂಡು ಅವ್ನು ವಾಪಸ್ ತರ್ತಾನೆ. ವಾಪಸ್ ತಂದಾಗ ನಾನು ಕೇಳಿದ್ದೆ, ನಾನು ಕಾರು ಓಡಿಸ್ತೀನಿ ಅಂತೀನಿ. ಹೇ ಬೇಡ ಬೇಡ, ನೀನು ಇಲ್ಲಿ ಓಡಿಸೋದು ಬೇಡ, ಇಲ್ಲೋಗಿದ್ದು ನಿನಗೆ ಬೆಂಗಳೂರಲ್ಲಿ ಕೊಡ್ತೀನಿ ಅಂತ ಹೇಳ್ತಾನೆ. ಇದಾದಮೇಲೆ ನನಗೆ ಅಲ್ಲೇನಾಗತ್ತೆ, ಮತ್ತೆ ಶೂಟಿಂಗ್ ಶುರು ಆಗುತ್ತೆ, ಹಿಂಗೆ ಆಗುತ್ತೆ. ಒಂದು ದಿವಸ ಇದ್ದಕ್ಕಿದ್ದಂಗೆ ಪ್ರಮೀಳಾ ಜೋಶಿ ತಲೆ ತಿರುಗಿ ಕೆಳಗಡೆ ಬಿಟ್ಬಿಡ್ತಾಳೆ ಶೂಟಿಂಗಲ್ಲಿ. ಶೂಟಿಂಗಲ್ಲಿ ಅದು ಅವಳು ಅಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾಳೆ, ಅವಳು ಶಂಕರ್ ನಾಗನ ತಂಗಿ ಪಾತ್ರ ಮಾಡ್ತಿರ್ತಾಳೆ ಅದರಲ್ಲಿ. ಅಲ್ಲೇನಾಗುತ್ತೆ, ಇದ್ದಕ್ಕಿದ್ದಂಗೆ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಅವತ್ತು ಬಂದಿರ್ತಾರೆ. ಕೈ ಇದು ನಾಡಿ ನೋಡಿದಾಗ ಶೀಸ್ ಕ್ಯಾರಿಂಗ್ ಅಂತ ಗೊತ್ತಾಗ್ಬಿಡುತ್ತೆ. ಸರ್ ಅವನಿಗೆ ನೋಡಬೇಕಾದ ಸಂಭ್ರಮ ಸರ್, ಅವನಿಗೆ ಅಷ್ಟು ಸಂಭ್ರಮ. ಅವಳನ್ನ ಎತ್ತಿ ಹಿಡ್ಕೊಂಡು ಕುಣಿದು ಇಲ್ಲಿ ಇಡೀ ಇದು ಚಾಮುಂಡಿ ನಮ್ಮ ಇದ್ದಿದ್ದು ಹೋಟ್ಲ್ ಸುತ್ತಲ್ಲ ತಿರುಗಾಡಿಸಿ ಅವತ್ತು ಸಂಜೆಗೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಪಾರ್ಟಿ ಅಂತ ಶೂಟ್.
ಸೊ ಹಿಸ್ ಸೋ ಜೂಬ್ಲಿಯಂಟ್ ಅಂದರೆ ತನ್ನ ಇಡೀ ಸಮೂಹನೇ ಒಟ್ಟಾಗಿ ತೊಗೊಂಡು ಹೋಗುವಂಥ ಕೆಪಾಸಿಟಿ ಇರೋನು. ಅದಕ್ಕೆ ಎಲ್ಲರೂ ಹೇಳ್ತಾರೆ ರೋಪೆ ಹಾಕೋದು, ಮೆಟ್ರೋ ಕಟ್ಟೋದು, ಎಲ್ಲ ಡ್ರೀಮ್ಸ್ಗಳು ಇಟ್ಕೊಂಡಿದ್ದ ಅಂತ. ಅವನು ಒಂದು ಮಾತು ಹೇಳ್ತಿದ್ದ, ಅವನಿಗೆ ನಿದ್ದೆನೇ ಮಾಡ್ತಿರಲಿಲ್ಲ ಸರ್. ಅವನು ನಿದ್ದೆ ಮಾಡೋದೇ ಭಾಳ ಅಪರೂಪ. ನಾವೆಲ್ಲ ಹಾಸಿಗೆ ಇಟ್ಕೊಂಡು ದಿಂಬು ಹಾಕ್ಕೊಂಡು ಕಂಬಳಿ ಓದ್ಕೊಂಡೆಲ್ಲ ನಿದ್ದೆ ಮಾಡಿದ್ರೆ ಅವನ ಎರಡು ಕಾಲನ್ನು ಚಾಟ್ಬಿಟ್ಟು ನ್ಯೂಸ್ ಪೇಪರ್ನ ತಲೆ ಮೇಲೆ ಹಿಂಗೆ ಇಟ್ಕೊಂಡು ನಿದ್ದೆ ಮಾಡ್ಬಿಡೋಣ. ಆಮೇಲೆ ಊಟಕ್ಕಿಂತ ಯಾವತ್ತೂ ತಟ್ಟೆ ಮುಂದೆ ತಟ್ಟೆ ಇಟ್ಕೊಂಡು ಊಟ ಮಾಡಿದ್ದು ನಾನು ನೋಡೇ ಇಲ್ಲ. ಅವ್ನು ಚಪಾತಿಗೆ ಒಂದಷ್ಟು ಪಲ್ಲಿಗಳನ್ನ ಹಾಕೊಂಬಿಟ್ಟು ರೋಲ್ ಮಾಡ್ಕೊಂಡು ಹಂಗೆ ಮಾಡೋಣ. ಅವನು ಯಾವತ್ತೂ ಕಾರ್ಮಿಕ ಬೇರೆ ಆರ್ಟಿಸ್ಟ್ ಬೇರೆ ಅಂತ ಮಾಡ್ತಿಲ್ಲ. ಅವನೇ ಟ್ರಾಲಿ ತಳ್ಳೋನು, ಅವನೇ ಸೆಟ್ ಹಾಕೋನು, ಅವನೇ ಕೆಲಸ ಮಾಡೋನು. ಇದೆಲ್ಲ ಯಾಕೆ ಅಂದರೆ ಅವನು ಬಾಂಬೆನಲ್ಲಿ ಕಲ್ತಿದ್ದ ಆ ಲೆವೆಲಲ್ಲಿ ಒಂದು ಕನ್ನಡಕ್ಕೆ ಅಷ್ಟು ಹೆಲ್ಪ್ ಆಯಿತು. ಬಟ್ ದುರಂತ ಏನಂದರೆ ಆ ಒನ್ ಒನ್ ನೈಟ್ ಅವತ್ತು ನೋಡಿ. ಅದಕ್ಕೆ ಹೇಳ್ದೆ ಜೋಕುಮಾರ ಸ್ವಾಮಿ ನಾಟಕ ಇದೆಯಲ್ಲ, ಅದು ಕೈ ಹಾಕಿದಕ್ಕೆಲ್ಲ ಕೆಲವ್ರಿಗೆ ತೊಂದರೆ ಆಗಿದೆ ಅಂತ ಹೇಳೋರು. ಆ ಒನ್ ಒನ್ ಏಯ್ಟ್ ತೊಗೊಂಡು ಅವತ್ತಿನ ಬೆಳಗಿನ ಜಾವ ಅವನು ಹೋಗಬೇಕು ಅಂತ ಮಾಡಿದಾಗ ಅನಂತನಾಗೂ ತಡೆದಿದ್ದಾರೆ, ಬೇರೆಯವರು ತಡೆದಿದ್ದಾರೆ. ಅದು ಸೆಪ್ಟೆಂಬರ್ 30th 1990 ನನಗೆ ಆ ಡೇಟ್ ಚೆನ್ನಾಗಿ ನೆನಪಿದೆ. ಆವಾಗ ನಾನು ಜೀವೇಯರ್ದು ಸಿನಿಮಾ ಮಾಡ್ತಾಯಿದ್ವಿ ನಾವು ಇದರೊಳಗೆ ಚನ್ನಪಟ್ಟಣದಲ್ಲಿ. ಆವಾಗ ಇದ್ದಕ್ಕಿದ್ದಂಗೆ ಸುದ್ದಿ ಬರುತ್ತೆ ಬೆಳಗಿನ ಜಾವ ಆಕ್ಸಿಡೆಂಟ್ ಆಯಿತು ಹೋಯ್ತು ಅಂತ. ಸೊ ವಿ ಲಾಸ್ಟ್ ಹಿಮ್, ಬಟ್ ಎ ಗ್ರೇಟ್ ಫ್ರೆಂಡ್. ಐ ಕ್ಯಾನ್ ಆಲ್ವೇಸ್ ರಿಮೆಂಬರ್ ಆ್ಯಸ್ ಎ ಒಂದು ನನಗೆ ಕನ್ನಡಿ ಇದ್ದಾಗ. ನನಗೆ ಈ ಶಂಕರ್ನಾಗಲಿ ಅಥವಾ ವಿಷ್ಣುವರ್ಧನ್ ಆಗಲಿ, ಅಂಬರೀಷ್ ಆಗಲಿ, ರಾಜ್ಕುಮಾರ್ ಆಗಲಿ ಅಥವಾ ರವಿಚಂದ್ರನ್ ಆಗಲಿ, ಇವರೆಲ್ಲ ನೋಡಿದಾಗ ಏನಾಗತ್ತಂದರೆ ದೇವರು ಒಬ್ಬೊಬ್ಬರನ್ನ ಒಂದೊಂದು ಸೃಷ್ಟಿ ಮಾಡಿ ಕಳಿಸ್ತಾನೆ. ಶಕ್ತಿಗಳನ್ನು ಕೊಟ್ಟಿವೆ, ಶಕ್ತಿಗಳಿವರೆಲ್ಲ ಶಕ್ತಿ ದೇವತೆಗಳಂತಾನೆ ಕರಿಬೇಕು ಇವ್ರನ್ನೆಲ್ಲ. ಯಾಕಂದರೆ ನೋಡಿ ಪ್ರತಿಯೊಬ್ಬರ ಆ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದರೆ ನಿಜವಾಗಲೂ ದೇ ಆರ್ ವರ್ತ್ ದೇರ್ ಸಾಲ್ಟ್ ಅಂತ. ಈಗ ಸುಮ್ಮನೆ ನಾಯಕ ನಟ ಅಂದರೆ ಹಂಗೆ ಬೇಗ ಸುಮ್ಮನೆ ನಾಯಕ ನಟರು ಆಗೋಕ್ಕಾಗಲ್ಲ. ಏನೋ ಒಂದು ಸ್ಪೆಷಲ್ ಕ್ವಾಲಿಟಿ ಇದ್ರೇ ಆಗ ನೀವು ಅದನ್ನು ಆಗೋಕ್ಕೆ ಸಾಧ್ಯ. ಸೊ ಹಾಗಾಗಿ ನಾನು ಐ ಆಮ್ ವೆರಿ ಪ್ರೌಡ್ ಟು ಹ್ಯಾವ್ ವರ್ಕ್ಡ್ ವಿತ್ ಆಲ್ ದಿಸ್ ಜೀನಿಯಸ್ ಅಂತ ಹೇಳ್ಬೋದು. ಸರ್, ರಾಜ್ಕುಮಾರ್ ಜೊತೆ ಹೇಗಿತ್ತು ನಿಮ್ಮ ಸಂಬಂಧ? ರಾಜ್ಕುಮಾರು ನಭೂತವ ನಭವಿಷ್ಯತಿ ಕನ್ನಡಕ್ಕೆ ಒಬ್ಬನೇ ಕೈಲಾಸ. ನನಗೆ ಕನ್ನಡ ಚಿತ್ರರಂಗ ಕಂಡಂಥ ಅತ್ಯಂತ ಸರಳ ಜೀವಿ, ನಾನು ಹೇಳೋದು ಸರಳ ಸಜ್ಜನ ಜೀವಿ ಅಂದರೆ ಅದು ರಾಜ್ಕುಮಾರ್ ಒಬ್ಬ. ಯಾಕಂದರೆ ಬಹುಶಃ ಕನ್ನಡ ಸರ್, ನಾನು ಇನ್ನೇನು ಹೇಳಲ್ಲ ಅವ್ರ ಬಗ್ಗೆ. ಸ್ಪಷ್ಟವಾದ ಕನ್ನಡವನ್ನು ಮಾತಾಡೋದನ್ನು ಕೇಳಿಸ್ಕೋಬೇಕು ಅಂದರೆ ಅದು ರಾಜ್ಕುಮಾರ್ ಬಾಯಲ್ಲಿ ಕೇಳಿಸ್ಕೋಬೇಕು. ಮತ್ತು ಅವರ ಜೀವನದ ಒಂದು ಅಂದರೆ ಅವರು ನೋಟೆ ನೋಡಿಲ್ಲ ಸರ್, ಕರೆನ್ಸಿನೇ ನೋಡಿಲ್ಲ. ಒಬ್ಬ ನೀವು ಆಶ್ಚರ್ಯ ಅಂತ ಅನ್ಸುತ್ತೆ. ಇವತ್ತು ನಾವೇನೋ ಅನ್ಬೋದು ಒಬ್ಬ ಆರ್ಟಿಸ್ಟು ರಿಯಲ್ ಎಸ್ಟೇಟು ಎಂಥದೋ ಕಾರುಗಳು ನೋಡಿದ್ರೆ ದೊಡ್ಡ ದೊಡ್ಡ ಕಾರುಗಳು ಅಂತ. ಅವರು ನಾನು ನೋಡಿದಾಗಿಂದಲ್ಲ ಒಂದು ಬಿಳಿ ಪಂಚೆ ಬಿಳಿ ಶರ್ಟು. ಅವ್ರಿಗೆ ತುಂಬ ಇಷ್ಟವಾದ ಏನಪ್ಪ ಅಂತಂದರೆ ಊಟ ಮತ್ತು ಒಳ್ಳೆಯ ಸ್ನೇಹ. ಕಲಾವಿದರ ಸಂಘದಲ್ಲಿ ನಾನು ಜಂಟಿ ಕಾರ್ಯದರ್ಶಿ ಆಗಿದ್ದಾಗ ಅವ್ರ ಜೊತೆಗಿದ್ದಾಗ ಅನೇಕ ಸಲ ಮುಂಚೆ ಬಂದ್ಬಿಡೋರು. ಅವ್ರು ಮುಂಚೆ ಬಂದಾಗ ಯಾವ ಹೀರೋ ಪಕ್ಕದಲ್ಲೂ ಕೂತ್ಕೋತಾ ಇರಲಿಲ್ಲ. ಎಲ್ಲ ಈ ನಮ್ಮ ಎಲ್ಲ ಕಲಾವಿದರ ಸಣ್ಣ ಕಲಾವಿದನ ಜೊತೆಗೆ ಕೊಡಿಸ್ಕೊಂಡು ನಮಗೆ ತಿಂಡಿ ಕೊಡಿಸ್ಕೊಂಡು ನಮ್ಮ ಜೊತೆ ಮಾತಾಡ್ತಾ ಇದ್ದರು. ಅವ್ರ ಅನುಭವಗಳನ್ನ ಹೇಳೋರು. ಆ ಕಾಲದಲ್ಲಿ ಅವರು ಬಂದ ಸ್ಥಿತಿಗತಿ ನೋಡಿದಾಗ ಆವಾಗ ಸಂಭಾವನೆ ಇರಲಿಲ್ಲ. ಒಂದು ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಮಾಡಿದ್ರೆ ಎರಡು ಇಡ್ಲಿ, ಅಥವಾ ಆ ಸಿನಿಮಾ ಸ್ವಲ್ಪ ಕಂಪನಿ ಚೆನ್ನಾಗಿದ್ದರೆ 3 ಇಡ್ಲಿ, ಅಥವಾ ಒಂದು ಚಿತ್ರಾನ್ನದ ಪ್ಯಾಕೆಟ್ ಎಕ್ಸ್ಟ್ರಾ. ಇದು ಬಿಟ್ಟರೆ ದುಡ್ಡು ಯಾರೂ ಕೊಡ್ತಾ ಇರಲಿಲ್ಲ. ಬಹುಶಃ ಅವರು ಸಿನಿಮಾದಲ್ಲಿ ದುಡ್ಡು ಅಂತ ನೋಡಿದ್ದೇ 60th ನಂತರ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರ ಸಂಭಾವನೆ ಏರಿದ್ದು ಬಂಗಾರದ ಮನುಷ್ಯದಲ್ಲಿ ಆದಮೇಲೆ ಅಲ್ಲಿವರೆಗೂ ಅವ್ರಿಗೆ 5,000 ರೂಪಾಯಿ ಕೂಡ ಸಂಭಾವನೆ ಇರಲಿಲ್ಲ ತುಂಬ. ಇದನ್ನು ಅವ್ರ ಬಾಯಲ್ಲೇ ಕೇಳಬೇಕು. ಎರಡನೇದು ನನಗೇನಂತಂದರೆ ಒಂದು ಸಲ ಅವ್ರಿಗೆ ಈ ಹಿತಾಳೆ ಕಿವಿಯಲ್ಲ ಅವರು, ಅವ್ರಿಗೆ ಯಾರಾದರೂ ಹೋಗಿ ಏನಾದರೂ ಸುಳ್ಳು ಹೇಳಿದ್ರೆ ನಂಬ್ತಾ ಇರಲಿಲ್ಲ ಅವರು. ಈ ಥರದ ಒಂದು ಘಟನೆ ಅವರು ಶಂಕರ್ ನಾಗ್ ಪಿಕ್ಚರ್ ಡೈರೆಕ್ಷನಲ್ಲಿ ಆಗೋಗ್ಬಿಡುತ್ತೆ ಸರ್. ಅದು ಒಂದು ಯಾವುದೋ ಸೀನ್ ತೆಗಿಬೇಕಾಗತ್ತೆ. ಆ ಸೀನಲ್ಲಿ ಅವತ್ತು ಶಂಕರ್ ನಾಗ್ ಎಲ್ಲ ಪ್ಲ್ಯಾನ್ ಮಾಡ್ಕೋತಾರೆ. ಪ್ಲ್ಯಾನ್ ಮಾಡ್ಕೊಂಡ ತಕ್ಷಣ ಅಲ್ಲಿ ಆವತ್ತು ಆ ಮಗುಗೆ ಚೇಳು ಕಚ್ಬಿಡುತ್ತೆ. ಆವಾಗ ನಾವೆಲ್ಲ ನಾನು ಸ್ನೇಹಿತನ ಪಾತ್ರ ಅದರಲ್ಲಿ ಆ ಮುತ್ತು ಕದಿಯೋಕ್ಕೋಸ್ಕರ ಒಂದು ಮುತ್ತಿನ ಕತೆ. ಆವಾಗ ಹಿಂದಿನ ದಿವಸನೇ ರಾಜ್ಕುಮಾರ್ಗೆ ಆ ಸೀನ್ನ ವಿವರಣೆ ಮಾಡಿಬಿಟ್ಟಿರ್ತಾರೆ. ಆದರೆ ಮಾರನೇ ದಿವಸ ಶೂಟಿಂಗ್ ಮಾಡಿದಾಗ ಆ ಸೀನ್ ತೆಗೆಲ್ಲ ಬೇರೆ ಸೀನ್ ಅಂತ ಶಂಕರ್ನಾಗ್ ಹೇಳ್ತಾರೆ. ಯಾಕೆ ಅಂತ ಇವ್ರು ಕೇಳ್ತಾರೆ. ಸುಂದರ್ ರಾಜ್ ಬಂದಿಲ್ಲ ಸರ್, ಸುಂದರ್ ರಾಜ್ ಇಲ್ಲ, ಬರೋಕ್ಕಾಗಲಿಲ್ಲ, ಅವ್ರಿಗೇನೋ ಆರೋಗ್ಯ ಸರಿ ಇಲ್ಲವಂತೆ ಅದಕ್ಕಿಂತ ಇದಂತ. ಹೌದಾ, ಪರವಾಗಿಲ್ಲ ಅಂತ. ಅಷ್ಟೊತ್ತಿಗೆ ಇನ್ಯಾರು ಇಲ್ಲ, ಆರೋಗ್ಯ ಏನಿಲ್ಲ ಸರ್, ರಾತ್ರಿಲ್ಲ ಹಾಕೊಂಡ್ಬಿಟ್ಟಿದ್ದಾರೆ ಅವರು ಅಂತ ಏನೋ ಒಂದು ಮಾತನ್ನು ಅವ್ರು ಹೇಳ್ತಾರೆ.
ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಬೇಜಾರಾಗಿ ಮಾರ್ನಿಂಗ್ ದಿವಸ ನಾನು ಗುಡ್ ಮಾರ್ನಿಂಗ್ ಅಂತ ಹೇಳೋದಕ್ಕೆ ಮಾಮೂಲಾಗಿ ಗುಡ್ ಮಾರ್ನಿಂಗ್ ಹೇಳೋರು ಗುಡ್ ಮಾರ್ನಿಂಗ್ ಅಂತಾರೆ. ನನಗೆ ಒಂದ್ಸಲ ಯಾಕೆ ಈ ಥರ ಅಂತಂದ, ಆವಾಗೇನಾಗುತ್ತೆ ನನಗೆ ಈ ನೀರಿನಲ್ಲಿ ಉಪ್ಪು ನೀರದು ಆ ಬೋಟ್ ಹತ್ತವಾಗ ಅಲ್ಲೊಂದು ಮೆಟಲ್ ಪೀಸ್ ಇತ್ತು, ಆ ಮೆಟಲ್ ಪೀಸು ಕಾಲನ್ನ ಕಟ್ಟಿ ಮಾಡಿಬಿಟ್ಟು ಇದು ಮೊಣಕಾಲನ್ನ ಅಲ್ಲಿ ಪಸ್ಸಾಗೋಗ್ಬಿಟ್ಟಿರುತ್ತೆ. ನಾನು ಡಾಕ್ಟ್ರ್ ಹತ್ರ ತೋರಿಸಿದಾಗ ನೀವು ಅಟ್ಲೀಸ್ಟ್ 3 ದಿವಸ ರೆಸ್ಟ್ ತೊಗೋಬೇಕು, ಇಲ್ಲಾಂದರೆ ಅದು ಅಗ್ರಿವೇಟ್ ಆಗುತ್ತೆ, ನಿಮಗೆ ಹೆಚ್ಚಿಗೆ ಕಾಲು ನಡೆಯೋಕ್ಕಾಗಲ್ಲ, ಮಂಡಿ ಮಡಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಾನು ಊಟಕ್ಕೆ ಕರೆದಾಗ ಅವರು ಊಟ ಮಾಡುವಾಗ ಊಟಕ್ಕೆ ಪಕ್ಕದಲ್ಲಿ ಕರೀತಾರೆ, ಸುಂದರ ರಾಜ್ ಅವ್ರನ್ನ ಕರೀರಿ ಅಂತಾರೆ. ಕರೆದಾಗ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾರೆ. ಯಾಕಂದರೆ ಇವರು ಹಿಂದೆ ಯಾರೋ ಸಂಜೆ ಯಾರೋ ಹೇಳಿಬಿಟ್ಟಿರ್ತಾರಲ್ಲ ಅದನ್ನು. ಹೌದು ಸರ್, ನಾ ಕರೆಕ್ಟಾಗಿ ನೀವು ಹೇಳಿದ್ರಿ ನೋಡಿ, ಕಾಲು ಇಷ್ಟು ಗಾಯ ಆಗಿದೆ, ಅದಕ್ಕೆ ನೆನ್ನೆ ಬರೋಕ್ಕಾಗಲಿಲ್ಲ ನೋಡೋಕ ಗಳಗಳ ಅಂತ ಹತ್ತುಬಿಟ್ರು ಅವರು. ಓಹೋ, ಹತ್ತೇ ಬಿಟ್ರು. ಹತ್ತು ಬಿಟ್ಟು ಒಂದು ಮಾತು ಹೇಳಿದ್ರು, ನನಗೆ ಈ ಥರ ಒಂದು ಆಗಿತ್ತು ಭೂದಾನದಲ್ಲಿ. ಆವಾಗ ಅದರಲ್ಲಿ ಕಲ್ಯಾಣ್ ಕುಮಾರು, ಉದಯ ಕುಮಾರು ಮತ್ತು ರಾಜ್ಕುಮಾರ್ ಪಾತ್ರ ಮಾಡುವಾಗ ಅವಾಗ ರಾಜ್ಕುಮಾರ್ಗೆ ಭಾಳ ಉದ್ದನೆ ಕೂದಲು, ಮುತ್ತುರಾಜ್ ಅಂತ ಇದ್ದು ಮಾವಕರಿಂದ. ಆವಾಗ ಅವ್ರು ಕೂತ್ಕೊಳಕ್ಕೆ ಹೋದಾಗ ಕಲ್ಯಾಣ್ ಕುಮಾರ್ ಚೇರ್ ಎಳೆದು ಬಿಡ್ತಾರಂತೆ, ಬಿದೋಗ್ಬಿಡ್ತಾರೆ ರಾಜ್ಕುಮಾರ್. ಇವರೆಲ್ಲ ನೋಡಿ ನಗ್ತಾರೆ, ಅವ್ರಿಗೊಂಥರ ನೋವಾಗುತ್ತೆ, ಬಟ್ ಅವರೆಲ್ಲೂ ಹೇಳ್ಕೊಳ್ಳೋದೇ ಇಲ್ಲ, ಆ ನೋವನ್ನು ಮನಸ್ಸಲ್ಲೇ ಇಟ್ಕೋತಾರೆ. ಅದನ್ನು ನನಗೆ ಹೇಳಿದ್ರು ನೋಡಿ ಈ ಥರ ಆಗತ್ತೆ, ನನಗೂ ಯಾರೋ ಏನೋ ಹೇಳಿದ್ರು, ಬಟ್ ನೀವು ನೋಡಿ ಒಬ್ಬ ಕಲಾವಿದನಾಗಿ ನಿಮ್ಗೆ ಹಿಂಗಾಗಿದ್ದನ್ನು ಅವ್ರ ಹತ್ತಿರ ಹೇಳಬಾರ್ದಾಗಿತ್ತು, ನನಗೆ ತುಂಬ ನೋವಾಯಿತು ಅಂತಂದರು. ಅವತ್ತಿಂದ ನನ್ನ ಅವರ ಸ್ನೇಹ ಅಷ್ಟು ಅಷ್ಟು ಪ್ರೀತಿ, ಅಷ್ಟು ಥರ ಚೆನ್ನಾಗಿ ನಡ್ಕೊಳ್ಳೋರು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಮಗೆ ಎಲ್ಲೋ ಒಂದು ಕಡೆ ಅಂಥ ದೊಡ್ಡ ಒಂದು ಎವರೆಸ್ಟ್ ಶಿಖರದ ಮುಂದೆ ಕೂಡ ಏನು ಬೆಲೆ, ನಾವೇನು ಕಲಿಬೇಕು ಅಂತಂದರೆ ಇದನ್ನೇ ಕಲಿಬೇಕು ಅವರಿಂದ. ಯಾಕಂದರೆ ಅಷ್ಟು ದೊಡ್ಡ ಧೀಮಂತ ನಟ ಹೋಗಿ ಯಾವತ್ತೂ ಕೂಡ ನಾನು ಇಂಥ ನಟ, ನಾನು ಅಂಥ ನಟ, ನಾನು ಏನು ಅಂತ ಹೇಳೇ ಇಲ್ಲ. ಅವ್ರು ಯಾವತ್ತೂ ನಿರ್ಮಾಪಕರು ಅನ್ನದಾತರು ಅಂತ ಕರಿತಾಯಿದ್ರು, ಕಲಾವಿದನ ಸಹ ಕಲಾವಿದ ಅಂತ ಕರೀಲಿಲ್ಲ, ಅಣ್ಣ ತಮ್ಮಂದರು ಅಂತ ಕರಿತಾಯಿದ್ರು. ಎಲ್ಲ ನೋಡಿ ಕನ್ನಡದ ಹೀರೋಯಿನ್ಗಳಿಗೆಲ್ಲ ಎಷ್ಟು ಲೈಫ್ ಕೊಟ್ಟರು ಅವರೆಲ್ಲ, ಎಷ್ಟೆಷ್ಟು. ಆಮೇಲೆ ಕನ್ನಡದ ಕಲಾವಿದನ ಎಷ್ಟೋ ಸಲ ಹೇಳಿದ್ರು, ಬೇರೆ ಬೇರೆ ಕಡೆಯಲ್ಲಿ ಉದ್ಯೋಗ ಮಾಡೋರಿಗೆ ನೀವು ಕೆಲಸ ಕೊಟ್ಟರೆ ಅವ್ರಿಗೆ ಇಲ್ಲಿ ಉದ್ಯೋಗ ಸಿಗಲ್ಲ, ಅವ್ರಿಗೆ ಅಲ್ಲೂ ಇನ್ಕಮ್ ಇರುತ್ತೆ ಇಲ್ಲಿ ಬರುತ್ತೆ, ಸಿನಿಮಾನೇ ನಂಬ್ಕೊಂಡು ಬದುಕಿದವ್ರಿಗೆ ಕೆಲಸ ಕೊಡಬೇಕು, ಅವ್ರ ಹೊಟ್ಟೆ ತುಂಬಿಸ್ಬೇಕು ಅಂತ ಹೇಳಿದ್ದೆ ರಾಜ್ಕುಮಾರ್ ಅವರು. ಸೊ ಹೀಗಾಗಿ ನನಗೆ ರಾಜ್ಕುಮಾರ್ ಬಹುಮುಖ ಪ್ರತಿಭೆ ಇಷ್ಟ ಆಗುತ್ತೆ. ಅವರು ಗಾಯಕರಾಗೂ ಇಷ್ಟ ಆಗಿತ್ತು, ನಾಯಕರಾಗೂ ಇಷ್ಟ ಆಗಿತ್ತು. ಒಬ್ಬ ಒಳ್ಳೆಯ ಮನುಷ್ಯನಾಗಿ ನಾವು ಅವ್ರನ್ನ ಭಾಳ ಹತ್ತಿರದ ನೋಡಿದ್ದು ಭಾಳನೇ ಇಷ್ಟ ಆಗಿತ್ತು. ಸರ್, ನೀವು ನಾಯಕರ ಬಗ್ಗೆ ಎಲ್ಲ ಮಾತಾಡಿದ್ರಿ, ನಾಯಕಿಯರು ಹೆಚ್ಚು ಇಂಪ್ರೆಸ್ ಮಾಡಿದವರು, ಆರತಿ ಭಾರತಿ ಬಹುಶಃ ನಿಮ್ಮ ಕಾಲದ ಆ ಕಾಲದಿಂದ ಹಿಡಿದು. ನನಗೆ ಬಹುಶಃ ನಾನು ತುಂಬ ಈಗಲೂ ಕ್ಲೋಸ್ ಅಂತಂದರೆ ನಾನು ಭಾರತಿ ಮಾ ಮತ್ತು ಜಯಂತಿಯವರು, ನನಗೆ ಸರೋಜದೇವಿಯವರು ಕೂಡ ಈಗಲೂ ಮಾತಾಡ್ತಾರೆ. ಅಂದರೆ ಒಂದು ನನಗೆ ತುಂಬ ಇಷ್ಟ ಆಗಿದ್ದು ಮಂಜುಳಾ, ನನಗೆ ಮಂಜುಳಾ ಅವರು ಇಲ್ಲ ಇವತ್ತು, ಬಟ್ ನಾವು ಆವಾಗ ಅವರು ಮನೆಯಲ್ಲೆಲ್ಲ ಸೇರ್ತಾ ಇದ್ವಿ. ಇವಾಗ ಮಂಜುಳಾ ಅಶೋಕ ಪಿಲ್ಲರ್ ಎಲ್ಲ ಅವ್ರ ಮನೆ, ಅಶೋಕ ಪಿಲ್ಲರ್ ಎಲ್ಲ ಮಾಧವನ್ ಪಾರ್ಕ್ ಹತ್ರ ಮನೆ ಇತ್ತು ಸೆಕೆಂಡ್ ಬ್ಲಾಕಲ್ಲಿ. ಎವ್ರಿ ಸಂಡೇ ಬಂದು ಅವ್ರ ಮನೇಲಿ ನಾವು ಎಲ್ಲ ಸೇರ್ತಾ ಇದ್ವಿ. ಆವಾಗ ಈ ಉದಯ ಇದು ಚಾನೆಲ್ನ ಇವರು ಕೂಡ ಅಲ್ಲೇ ಇರೋ, ಅಮೃತಮ್ಮ ಅವರೆಲ್ಲ ಅಲ್ಲೇ ಇರೋರು, ನಾವು ಸೇರ್ತಾ ಇದ್ವಿ. ಶ್ರೀನಾಥ್ ಬರೋರು, ಜೈ ಜಗದೀಶ್ ಬರೋರು, ಶಿವರಾಮಣ್ಣ ಬರೋರು ಎಲ್ಲ ಕೂತ್ಕೊಂಡು ಸಂಡೇನ ಸ್ಪೆಂಡ್ ಮಾಡ್ತಾ ಇದ್ವಿ, ಕಾರ್ಡ್ಸ್ ಆಡ್ತಾ ಇದ್ವಿ. ಇನ್ನೊಂದು ನಮಗೆ ಬೇರೆ ಏನಿಲ್ಲ. ಆಯಮ್ಮ ಚಿಕನ್ ಅಡುಗೆ ಮಾಡೋರು, ಓಕೆ, ತಿಂತಿರಲಿಲ್ಲ ಮಾಡಿ. ಅವಕ್ಕೆ ಸಂಡೇ ಅಲ್ವಾ, ಅವ್ರಿಗೆಲ್ಲ ಸ್ಪೆಷಲ್ ಆಗ್ಬಿಡ್ತಾರೆ. ಬಟ್ ನನಗೊಂದು ಮಾತು ಹೇಳಿದ್ರು ಅವರು, ನಾನು ಕಾರ್ ತೊಗೋಬೇಕು ಅಂತ ತುಂಬ ಹಂಬಲಿಸ್ತಾ ಇದ್ದೆ. ಆವಾಗ ಅವ್ರದ್ದು ಆ ಚೀಟಿ ಬಿಸ್ನೆಸ್ ಆಗಿ ಒಂದು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದ್ದರು. ಅವಾಗ ಒಂದು ಮಾತು ಹೇಳಿದ್ರು, ಕಾರ್ ಯಾರು ಬೇಕಾದರೂ ತೊಗೋಬೋದು ಸುಂದರ್, ಕಾರ್ಗೆ ಅವಸರ ಪಡಬೇಡಿ, ಕಾಲನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ, ನಿಮ್ಮ ಹತ್ರ ಮೋಟರ್ ಸೈಕಲ್ ಏನಿದೆ ಅದನ್ನೇ ಇಟ್ಕೊಳ್ಳಿ, ಸಾಲ್ಗಾರರಾಗಬೇಡಿ ಅಂತಂದರು. ಸೊ ಅದಕ್ಕೆ ನಾನು ಯಾಕೆ ಅಂತಂದರೆ, ಅವತ್ತು ನಾನು ಅವರ ಸಾಯುವ ದಿನ ಅವತ್ತೇ ನಾನು ಕಾರ್ ತೊಗೊಂಡು ಹೋಗಿದ್ದೆ. ಅಂದರೆ ನನಗೆ ಗೊತ್ತಿಲ್ಲ ಅವ್ರು ಸಾಯ್ತಾರೆ ಅಂತ. ಅದು ನಾನು ಅಶೋಕ ಪಿಲ್ಲರ್ ಹತ್ರ ಟರ್ನ್ ಮಾಡುವಾಗ ಒಂದು ಲೂನಾ ಮಪ್ಪಿಟ್ಟು ಬಂದು ಕಾರ್ಗೆ ಡಿಕ್ಕಿ ಹೊಡ್ಬಿಡುತ್ತೆ, ಓಕೆ, ಒಂದು ಕಪ್ಪು ಚುಕ್ಕೆ ಬಂದ್ಬಿಡುತ್ತಕ್ಕೆ. ನನಗೆ ಏನೇತ್ತು ಇವ್ರು ಏನು ಹೇಳಿದ್ರು, ಇವ್ರು ಕಾರ್ ತೋರಿಸೋಣ ಅಂತ ಇವ್ರ ಮನೆಗೆ ತೊಗೊಂಡೋಗ್ತಾ ಇದ್ದೀನಿ, ಇದು ಯಾರೋ ಬಂದು ಹೊಡೆದ್ಬಿಟ್ನಲ್ಲ ಇದಕ್ಕೆ ಅಂತ ಅಂದಾಗ ನಂಗೆ ನೆಕ್ಸ್ಟ್ ನ್ಯೂಸೇ ಬರುತ್ತೆ ಅವ್ರು ಇಲ್ಲ ಅಂತ. ಅವರು ಸೆಂಟ್ ಜಾನ್ಸ್ಗೆ ಅಡ್ಮಿಟ್ ಆಗಿದ್ದಾರೆ, ಶಿಯಸ್ ಅದು ಬೆಂಕಿನಲ್ಲಿ ಸುಟ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅಲ್ಲಿ ಹೋಗ್ತೀವಿ, ಅವ್ರನ್ನ ಮಾತಾಡಿಸೋದು ಕಷ್ಟ ಆಗ್ಬಿಡುತ್ತೆ. ಸೊ ನಾನು ಯಾಕೆ ಹೇಳ್ತೀನಿ ಅಂದರೆ, ನಾಯಕಿ ಅಂತ ಹೇಳಿದಾಗ ಅವರು ನಾಯಕಿನೇ, ಬಟ್ ಆದರೆ ಇವತ್ತಿಗೂ ನನಗೆ ಕೆಲವು ಸಮಯ ನನಗೆ ಭಾರತೀಮ ಅಂದರೆ ವಿಷ್ಣುವರ್ಧನ್ ಭಾರತಿ ಅವರು, ಅವ್ರ ಜೊತೆ ನಾನು ನಾಯಕನಾಗೂ ಆ್ಯಕ್ಟ್ ಮಾಡಿದ್ದೀನಿ, ಸೀರಿಯಲಲ್ಲೂ ಮಾಡಿದ್ದೀನಿ, ಒಂದು ಸಿನಿಮಾದಲ್ಲೂ ಕಳನಾಯಕನಾಗಿ ಮಾಡಿದ್ದೀನಿ. ಇವತ್ತಿಗೂ ಒಂದು ಫ್ಯಾಮಿಲಿಗೆ ತುಂಬ ಹತ್ತಿರವಾಗಿದ್ದಾರೆ.
ಬಟ್ ಎಲ್ಲಕ್ಕಿಂತ ಒಂದು ಛಲವಾದಿ ಲೇಡಿ ಅಂದರೆ ಜಯಂತಿಯವರು. ಜಯಂತಿಯವರು ನೋಡಿ ಇವಾಗ ಅವರ ಜೀವನದ ಎಲ್ಲ ಏರು ಪೇರುಗಳನ್ನು ನೋಡಿದ್ರೆ ಸರ್, ನೀವು ಅವರು ಮಾಡದಿರೋ ಪಾತ್ರಗಳಿಲ್ಲ. ಯಾಕೆಂದರೆ ನೀವು ನಾಗರಹಾವನಲ್ಲಿ ನೋಡಿದಾಗ ಗೊತ್ತಾಗುತ್ತೆ, ಅವರು ಒನಕೆ ಒಬ್ಬವನ ಪಾತ್ರ, ಚಿಕ್ಕ ಪಾತ್ರ, ಚಿಕ್ಕ ಪಾತ್ರ ಅಂತಲ್ಲ ಚೊಕ್ಕ ಪಾತ್ರ ಅದು. ಯಾವುದು ಚಿಕ್ಕದಾಗಲ್ಲ, ಅದಕ್ಕೆ ದೇರ್ ಇಸ್ ಎ ವರ್ಡ್ ಇನ್ ಇಂಗ್ಲೀಷ್, ಯು ಮೇ ಬಿ ಬಿಗ್, ಐ ಆಮ್ ನಾಟ್ ಸ್ಮಾಲ್ ಅಂತ. ಈ ಜಗತ್ತಲ್ಲಿ ಯಾವುದು ಚಿಕ್ಕದಿಲ್ಲ ಅಂತ ನೀನು ಹೇಗೆ ಅನ್ಕೋತಿ ಅದಂಗಾಗತ್ತೆ ಅಂತ. ಸೊ ಹಾಗಾಗಿ ಅವ್ರನ್ನ ನನ್ನ ಹನುಮಂತ ಅಂತ ಕರೀತಾರೆ. ನೀನು ಯಾವಾಗಲೂ ಒಬ್ಬ ಹನುಮಂತ ಅಂತಾರ, ಯಾಕಂದರೆ ಹನುಮಂತನ ತನ್ನ ಶಕ್ತಿನೇ ಗೊತ್ತಿರಲಿಲ್ಲ, ಬರೀ ಒಂದು ಸಂಜೀವಿನಿ ತಗೊಂಡು ಅಂದರೆ ಬೆಟ್ಟನೇ ಎತ್ಕೊಂಬಂದ್ಬಿಟ್ಟ ಅಂತ ಹೇಳಿದಾಗ ಕಲಾವಿದರ ಸಂಘದಲ್ಲಿ ನಂಗೆ ತುಂಬ ಒಂದು ರೀತಿಯಾಗಿ ಅವರು ಕಮಿಟಿನಲ್ಲಿ ಇರ್ತಿದ್ರು, ತುಂಬ ನನಗೆ ಸಾಥ್ ಕೊಡೋರು, ಹೆಲ್ಪ್ ಮಾಡೋರು. ನೀನು ಹೀಗೆ ಮಾಡು, ಹಾಗೆ ಮಾಡು, ಯಾರೇ ಏನೇ ಅಂದರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಯಾಕೆಂದರೆ ಅದಕ್ಕೆ ನೀನು ರಿಯಾಕ್ಟ್ ಮಾಡ್ತಾಯಿದ್ರೆ ನಿನ್ನ ಲೈಫಲ್ಲಿ ಎಂಡೇ ಇರಲ್ಲ. ಸೊ ರಿಯಾಕ್ಷನ್ ಮಾಡೋಕ್ಕೆ ಹೋಗ್ಬೇಡ, ಅದ್ರ ಪಾಡಿದ ಅದಾಗತ್ತೆ, ನಡ್ಕೊಂಡು ಹೋಗುತ್ತೆ. ನಿನ್ನ ದೇವ್ರು ನಿನಗೆ ಎಷ್ಟು ಶಕ್ತಿ ಕೊಡ್ದನ ಅಷ್ಟು ನೀನು ಮಾಡಿರ್ತೀಯ ಅಂತ. ಮೊನ್ನೆ ನಾನು ನನ್ನ ಮಗಳ ಮದುವೆಗೆ ನೋಡಿದಾಗ ಬಂದರು, ವೀಲ್ಚೇರಲ್ಲಿ ಬಂದರು. ನಾವು ಏನಾದರೂ ಕುಂಟ್ನಪ್ಪ ಹೇಳ್ಬೋದು, ನನಗೆ ಬರೋಕ್ಕಾಗಲಿಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ ಅಂತ. ಮೊನ್ನೆ ಇಂದು ನಮ್ಮ ಕಾರ್ಯಕ್ರಮ, ನಮ್ಮ ಇವರಿಗೆ 70th ಒಂದು ಹುಟ್ಟುಹಬ್ಬ ಆಗುತ್ತೆ ಗಿರಿಜಾ ಲೋಕೇಶ್ಗೆ, ಅವರ ಕಾರ್ಯಕ್ರಮಕ್ಕೂ ಬಂದರು. ನಾನು ಬರ್ತಾರೋ ಇಲ್ಲ ಅಂತ ಡೌಟ್ ಪಟ್ಟಿದ್ದೆ, ಯಾಕಂದರೆ ಅವರು ಸುಮಾರು ದಿವಸದಿಂದ ಕೋವಿಡಿಂದ ಪ್ರಾಬ್ಲಮ್ ಆಗಿತ್ತು ಅಂತ. ನನಗೆ ಅಲ್ಲಿ ನೋಡಿದಾಗ ಸರೋಜಾದೇವಿ ಅವರು ಬಂದುಬಿಟ್ಟಿದ್ರು. ನನಗೆ ಇವ್ರನ್ನೆಲ್ಲ ನೋಡಿದಾಗ ಅನ್ನಿಸ್ತು, ಇವರು ಒಂದು ರೀತಿಯಾಗಿ ನಾವು ಹೀರೋಗಳನ್ನ ನೆನೆಸ್ಕೋತೀವಿ, ಹೀರೋಗಳಷ್ಟೇ, ಹೀರೋಯಿನ್ನು ಸಿನಿಮಾಗಳಲ್ಲಿ ಎಷ್ಟೋ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದಷ್ಟೇ ಅಲ್ಲ, ಲೈಫನ್ನು ಅಷ್ಟು ಚೆನ್ನಾಗಿ ರೂಢಿಸ್ಕೊಂಡಿದ್ದಾರೆ. ನಾನು ಅದಕ್ಕೇನು ಸಾಕ್ಷಿ ಏನಪ್ಪ ಅಂದರೆ, ಎಲ್ಲರದ ಕನ್ನಡದ ನಟಿಯರು ಅಥವಾ ಕನ್ನಡೇತರ ನಟಿಯರು ಕೂಡ ಅವರು ಕರ್ನಾಟಕದಲ್ಲಿ ಉಳಿದಿರೋದು ನಮ್ಮ ಸೌಭಾಗ್ಯ ಅಂತ. ಯಾಕಂದರೆ ಈ ಮಣ್ಣಲ್ಲಿ ಇವತ್ತು ಕೂಡ ನೋಡಿ ಸರ್, ಅದಕ್ಕೆ ಹೇಳಿದ್ದು ಕರ್ನಾಟಕದಲ್ಲಿ ಎಂತೆಂಥ ಮಹನೀಯರೆಲ್ಲ ಇಲ್ಲೇ ಬಂದು ಮನೆ ಮಾಡ್ತಾರೆ ಅಂತಂದರೆ, ಯಾರೋ ಹೇಳ್ತಾಯಿದ್ರು ಇದು ಅಷ್ಟು ಪವಿತ್ರವಾದ ಭೂಮಿಯಲ್ಲಿ, ಇಲ್ಲಿ ಕಲೆಗೆ ಮಾತ್ರ ಇದಲ್ಲ, ಕಲಾವಿದನ ಮನಸ್ಸು ಮತ್ತು ಪ್ರತಿಯೊಬ್ಬ ಜೀವಿಗೂ ನಮ್ಮವರು ಅಂತ ಹೇಳಿ ಇದನ್ನು ಸ್ವಾಗತಿಸ್ತಾರೆ, ಕರ್ಕೋತಾರೆ, ಗೌರವ ಕೊಡ್ತಾರೆ ಅಂತ. ಸೊ ಹಾಗಾಗಿ ಐ ಆಮ್ ಆಲ್ಸೋ ಬ್ಲೆಸ್ಡ್ ಟು ಹ್ಯಾವ್ ವರ್ಕ್ಡ್ ವಿತ್ ಆಲ್ ದಿಸ್ ಗ್ರೇಟ್. ಬೇರೆ ರಾಜ್ಯದಿಂದ ಬಂದವರಲ್ಲಿ ಸುಹಾಸಿನಿ ನೀವು ಸಾಕಷ್ಟು ಸಿನಿಮಾಗಳು ಮಾಡಿದ್ದೀರಿ. ಸುಹಾಸಿನಿ ಅದ್ಭುತವಾದ ನಟಿ. ಅಫ್ಕೋರ್ಸ್ ನಾನು ಆ್ಯಕ್ಟ್ ಮಾಡುವಾಗ ಶಿ ವಾಸ್ ಜಸ್ಟ್ ಎ ಕ್ಯಾಮ್ರಾ ವುಮನ್. ನಿಮಗೆ ಅದೊಂದು ವಿಶೇಷವಾಗಿ ಹೇಳಬೇಕು ಅಂತಂದರೆ, ಅವ್ರ ತಂದೆ ಚಾರುಹಾಸನ್ ಅಂತ. ಚಾರುಹಾಸನ್ ಬಂದುಬಿಟ್ಟು, ನಾವು ನಿಮಗೆ ಒಂದು ಉದುರಿ ಪುಕ್ಕಳ್ ಅಂತ ಒಂದು ಪಿಕ್ಚರ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಅವರು ಹೀರೋಯಿನ್ ತಂದೆ ಅವರು, ನಮ್ಮ ಅಶ್ವಿನಿ ಟಿ ಎಸ್ ರಂಗ ಇದ್ದಾರಲ್ಲ, ಅಶ್ವಿನಿ ತಂದೆ ಪಾತ್ರ ಅವ್ರು ಮಾಡ್ತಾರೆ. ಆವಾಗ ನಾನು ಅದರಲ್ಲಿ ಅಳಿಯನ್ ಪಾತ್ರ ಮಾಡ್ತೀನಿ. ಓಕೆ. ಅದು ಇನ್ನೊಂದು ಹುಡುಗಿ ಮಧುಮಾಲಿನಿ ಅಂತ ಆ್ಯಕ್ಟ್ ಮಾಡ್ತಾರೆ, ಅವರು ಮಗಳಾಗಿರ್ತಾರೆ, ನಾನು ಮಾಡ್ತೀನಿ. ಆವಾಗ ನಾವಿಬ್ಬರು ಹತ್ತಿರ ಆಗ್ತೀವಿ, ಆಮೇಲೆ ನಾವೊಂದು ತಮಿಳು ಬರುತ್ತೆ ಅಂತ ಗೊತ್ತಾಗ್ತೀವಿ, ನಾವು ಇಬ್ಬರು ತಮಿಳಲ್ಲಿ ಮಾತಾಡ್ಕೊಂಡು ಹೋಗ್ತೀವಿ. ಬಟ್ ಅದಾದ ಮೇಲೆ ಅವರು ಅನೇಕ ಕನ್ನಡ ಚಿತ್ರಗಳಲ್ಲೂ ಅಭಿನಯಿಸಿದ್ದಾರೆ, ಅಂದರೆ ಕನ್ನಡದ ಒಂದು ಇದು ನಮ್ಮ ಮನೆಗೆ ಬಂದು ಹೋಗ್ತಾಯಿದ್ರು. ಸುಹಾಸಿನಿ ನಾನು ಆವಾಗ ನಾನು ಸುಹಾಸಿನಿಯನ್ನು ಫಸ್ಟ್ ನೋಡಿದ್ದೆ ಆ್ಯಸ್ ಎ ಕ್ಯಾಮ್ರಾ ವುಮನ್. ಓಕೆ. ಅದಾದ ಮೇಲೆ ಆಕೆ ಬಂದು ಬಂಧನದಲ್ಲಿ ಆ್ಯಕ್ಟ್ ಮಾಡ್ತಾರೆ, ನಾನು ಅವರು ಮಾಡಿದ್ದು ಬಂದು ಬಾಲಚಂದರ್ ಅವರ ಬೆಂಕಿಯಲ್ಲಿ ಎರಳದೆ ಹೋಗು ಒಂದು ಸಿನಿಮಾದಲ್ಲಿ ಮಾಡ್ತೀವಿ. ಅದರಲ್ಲಿ ನಾನು ಖಳನಾಯಕನಾಗಿ ಪಾತ್ರ ಮಾಡ್ತೀನಿ, ಆಕೆ ನಾಯಕಿಯಾಗಿ ಪಾತ್ರ ಮಾಡ್ತಾರೆ. ನೋಡಿ ಲೈಫ್ ಎಷ್ಟು ಬೇಗ ಚೇಂಜ್ ಆಗುತ್ತೆ ಅಂದರೆ, ನಾನು ಮಾಡಿದ್ದನ್ನು ನಾಯಕನಾಗಿ ಮಾಡಿದ್ದ ಸಿನಿಮಾದಲ್ಲಿ ಆಕೆ ಕ್ಯಾಮ್ರಾ ವುಮನಾಗಿ ಮಾಡ್ತಾರೆ, ಅವಳು ನಾಯಕಿಯಾಗಿ ಪಾತ್ರ ಮಾಡಿದ್ರೆ ನಾನು ಖಳನಾಯಕನಾಗಿ ಪಾತ್ರ ಮಾಡ್ತೇನೆ. ಒಂದು ಇದು ಬಟ್ ಬಹಳ ಒಳ್ಳೆಯ ನಟಿ, ಒಳ್ಳೆ ಯಾಕೆಂದರೆ ಅವರ ಯಜಮಾನರು ಕೂಡ ಟ್ರೆಂಡ್ ಸೆಟ್ಟರ್ ಮಣಿರತ್ನಂ, ಮಣಿರತ್ನಂ ಟ್ರೆಂಡ್ ಸೆಟ್. ಆಮೇಲೆ ಇನ್ನೊಂದು ವಿಶೇಷ ನಿಮ್ಗೆ ಗೊತ್ತಿಲ್ಲ, ಮಣಿರತ್ನಂ ಅವರ ಮೊದಲನೇ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ಪಲ್ಲವಿ ಅನ್ನೇ ಪಲ್ಲವಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಅವಾಗ ನೋಡಿದಾಗ ನನ್ನ ಅವರು ಈ ಎತ್ತರಕ್ಕೆ ಏರ್ತಾರೆ ಅಂತ ಗೊತ್ತಿರಲಿಲ್ಲ. ಅವರೊಂದು ಜೀನ್ ಪ್ಯಾಂಟು ಜೀನ್ಸು ಒಂದು ಯಾವುದೋ ಟೀ ಶರ್ಟ್ ಹಾಕೊಂಡು ಬಂದು ನೋಡ್ತೀವಿ ಇವ್ರು ಯಾವ ಡೈರೆಕ್ಷನ್ ಮಾಡ್ತಾರಪ್ಪ. ನಮಗೆಲ್ಲ ಅವಾಗ ಬಿಳಿ ಚಪ್ಪಲಿ, ಬಿಳಿ ಶೂಸು, ಬಿಳಿ ಶರ್ಟು, ಯಾಕೆಂದರೆ ಪ್ರತಿಯೊಬ್ಬ ನಿರ್ದೇಶಕನು ಎಲ್ಲರೂ ಅಷ್ಟೇ ಒಂಥರ ವೈಟ್ ವೈಟ್ ತುಂಬ ಕಾಮನ್ ಆಗಿತ್ತು. ನಿಮ್ಗೆ ನೋಡೋದಾದರೆ ಹ್ಯಾಟ್ಗಳೆಲ್ಲ ಹಾಕ್ಕೊಂಡು, ನೀವು ಪುಟ್ಟಣ್ಣೆಲ್ಲ ನೋಡಿದ್ರೆ ಚಡ್ಡಿ ಗಿಡಿ ಹಾಕ್ಕೊಂಡು ಇದೆಲ್ಲ ಹಾಕ್ಕೊಂಡ್ರು. ಇವ್ರು ನೋಡಿದ್ರೆ ಯಾವುದೋ ಕಾಲೇಜ್ ಸ್ಟೂಡೆಂಟ್ ಥರ ಇದ್ದರು, ಇವರೇನು ಸಿನಿಮಾ ಮಾಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ಇಟ್ ವೆಂಟ್ ಆನ್ ಟು ಬಿಕಮ್ ಎ ಒಂದು ಮಾಸ್ಟರ್ ಪೀಸ್ ಇನ್ ಕನ್ನಡ. ಅದು ಬಹಳ ಇಂಟ್ರೆಸ್ಟಿಂಗ್ ಸರ್. ಅನಿಲ್ ಕಪೂರ್ ಇದ್ದರು, ಬಾಲು ಮಹೇಂದ್ರ ಇದ್ದರು, ಮಣಿರತ್ನಂ ಇದ್ರು, ಯಾರು ಕನ್ನಡ ಬರದೇ ಇರೋವಂಥವ್ರು ಅಲ್ಲಿ ಇರಲಿಲ್ಲ. ಕನ್ನಡ ಬರಲಿಲ್ಲ ಅನ್ನೋದೊಂದು ಬಿಟ್ಟರೆ ಅಲ್ಲಿ ಕನ್ನಡಕ್ಕೆ ಅಂತ ಹೇಳ್ಕೊಡೋಕ್ಕೆ ಶಿವಾನಂದ್ ಇದ್ರು.
ಜಿ ವಿ ಶಿವಾನಂದ ಅವರ ಅಸೋಸಿಯೇಟ್ ಆಗಿದೆ. ಆರ್ ಎನ್ ಜಿ ಗೋಪಾಲ್ ಅಂತೂ ಅದರ ಅಫ್ಕೋರ್ಸ್ ಅಲ್ಲಿ ಮುಂದೆ ನೋಡಿ ಸರ್, ಈ ತಮಿಳ್ ನಿನ್ನೆ ನಾನು ಇನ್ನೂ ಸಿನಿಮಾ ನೋಡ್ತಾ ಇದ್ದೆ, ಸ್ಕೂಲ್ ಮಾಸ್ಟರ್ ಅಂತ ಒಂದು ನೋಡ್ತಾ ಇದ್ದಾಗ ನಮ್ಮ ಕನ್ನಡದ ಎಲ್ಲ ಕಲಾವಿದರು ಮೆಡ್ರಾಸಲ್ಲೇ ಇದ್ದರು. ನೀವು ಅವರ ಎಲ್ಲರ ಉಚ್ಚಾರಣೆ ಕೇಳಿ ತಮಿಳ್ ಮಿಕ್ಸ್ ಆಗೇ ಇರೋದು ಬಂದ್ಬಿಡೋದು. ಇವಾಗ ನೀವು ರಜನಿಕಾಂತ್ ಕನ್ನಡ ತಮಿಳು ಕೇಳಿದ್ರೆ ಹೆಂಗಿರುತ್ತೆ, ಕನ್ನಡ ಮಿಕ್ಸ್ ತಮಿಳು ಇದ್ದಂಗಿರುತ್ತೆ. ಅದೇ ಥರ ಅಲ್ಲಿಂದ ಬರೋರ ಕನ್ನಡ ಕೂಡ ಇಲ್ಲಿ ಅದು ತಮಿಳು ಮಿಕ್ಸ್ ಕನ್ನಡ ಆಗಿರುತ್ತೆ. ಹಾಗಾಗಿ ಅವತ್ತು ಆ ಫಿಲಿಮ್ ಮೇಕರು ಬಿ ಆರ್ ಪಂತ್ಲು ಅವರ ಒಂದು ಕಮಿಟ್ಮೆಂಟ್ ಆಫ್ ಸಿನಿಮಾ ಇತ್ತಲ್ಲ, ಅದು ನೋಡಿದಾಗ ಭಾಳ ವಿಶೇಷ ಅಂತ ಅನ್ನಿಸ್ತು ಸರ್. ಅದರಲ್ಲಿ ಶಿವಾಜಿ ಗಣೇಶನ್ ಬೇರೆ ಆ್ಯಕ್ಟ್ ಮಾಡಿದ್ದಾರೆ. ಸುಮಾರು ವರ್ಷಗಳಾದ ಮೇಲೆ ಆ ಸಿನಿಮಾ ನೋಡ್ತಿದ್ದಾಗ ನಾನು ಅದರಲ್ಲಿ ಚಿಕ್ಕ ಮಗು ಆ್ಯಕ್ಟ್ ಮಾಡುತ್ತೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರೆ ಅಂತ ಅಂದರೆ ಇದಕ್ಕೇನು ದೊಡ್ಡ ಇನ್ಸ್ಟಿಟ್ಯೂಷನಾಗಿ ಕಲಿತು ಬರಬೇಕು ಅಂತೇನಿಲ್ಲ, ಅದು ಇಟ್ ಶುಡ್ ಬಿ ಇನ್ಬಾರ್ನ್ ಒಳಗಡೆ ನಿಮ್ಮಲ್ಲಿ ಆ ನಡೀತದ ತುಡಿತ ಇದ್ರೇ ನೀವು ಬಿಕಮ್ ಗುಡ್ ಆಕ್ಟರ್. ಅದು ಬಹಳ ದೊಡ್ಡ ಉದಾಹರಣೆ, ಯಾಕೆಂದ್ರೆ ಅದು ರಿಮೇಕ್ ಸಿನಿಮಾ, ಬಹಳ ಜನ ಗೊತ್ತಿಲ್ಲ ವೈಷ್ಣವಿ ಅಂತ ಮರಾಠಿ ಸಿನಿಮಾದ ರಿಮೇಕ್ ಅದು, ಬಟ್ ಎಷ್ಟು ಅದ್ಭುತವಾಗಿ ಕನ್ನಡ ತರೋಕ್ ಸಾಧ್ಯ ಅಂತ ಸರ್. ಇವಾಗ ನೀವು ನಿಮ್ಮ ನೋಡಿ ಭಾಷೆ ಹೆಂಗೆ ಬಂತು ಸರ್, ನೀವು ಇವಾಗ ಎಲ್ಲ ನೋಡಿದಾಗ ನೀವು ಬಾ ಅಂತೀವಿ ಅವ್ರು ವಾ ಅಂತಾರೆ, ಕನ್ನಡದಲ್ಲಿ ಬಾ ಅಂತೀವಿ ತಮಿಳಲ್ಲಿ ವಾ ಅಂತಾರೆ, ತೆಲುಗುನಲ್ಲಿ ರಾ ಅಂತ ಇರ್ವಿ, ಅಕ್ಷರ ಒಂದೇ ರಾ ವಾ ಬಾ, ಬಟ್ ಹೇಳೋರು ಟ್ರೆಂಡು ಭಾಗ ಹೋಗು ಅನ್ನೋ ಥರ ಹೇಳಲ್ಲ ನಾವು, ಬಾ ಅಂತಾನೆ ಹೇಳ್ತೀವಿ, ರಾ ಅಂದರೆ ಬರಬೇಕು, ವಾ ಅಂದರೆ ಬರಬೇಕು, ಬಾ ಅಂದರೆ ಬರಬೇಕು, ಸಿಂಪಲ್ ಇದು, ಹಾವು ಅಂತಂದರೆ ಬರ್ತಾರೆ, ಕಮ್ ಅಂದ್ರೆ ಗೊತ್ತಾಗುತ್ತೆ. ಇದು ಭಾಷೆಗೆ ತನ್ನದೇ ಆದಂಥ ಶಕ್ತಿ ಇದೆ, ಬಟ್ ಅದನ್ನು ನೀವು ಏನು ಟ್ರಾನ್ಸ್ಲೇಷನ್ ಮಾಡಿದಾಗ ಸರಿಯಾದ ವಾಕ್ಯಗಳನ್ನ ಹಾಕಬೇಕು. ಈಗ ನಮ್ಮಲ್ಲಿ ಎಷ್ಟೋ ಸಲ ಬಂದ್ಬಿಟ್ಟು ನಿಮ್ಮಲ್ಲಿ ಇದು ಇದೆ ಏನಂತೀರಿ ಏನೋ ಅಂತಾರಲ್ಲವ ಪ್ರಾವರ್ಬ್ ಅಂತ ಕರಿತೀವಿ, ಆ ಪ್ರಾವರ್ಬ್ಗಳನ್ನ ಕರೆಕ್ಟಾಗಿ ಹೇಳಬೇಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತೀವಿ, ತಮಿಳಲ್ಲಿ ಅದಿಲ್ಲ, ಬೇರೆ ಥರ ಇದೆ ಅದರಲ್ಲಿ ಅಲ್ವಾ. ಆಮೇಲೆ ಏನೋ ಅಂಗೈ ಉಣಿಗೆ ಕನ್ನಡಿ ಬೇಕೆ ಅಂತ ಕೇಳ್ತೀವಿ, ಅದರಲ್ಲಿ ಇನ್ನೇನೋ ಥರ ಇರುತ್ತೆ. ಅಂದರೆ ಪ್ರತಿಯೊಂದು ಭಾಷೆಯಲ್ಲಿ ಅದರದೇ ಆದ ಶಕ್ತಿ ಇರುತ್ತೆ, ಅದನ್ನು ಅವ್ರು ಅಳವಡಿಸ್ಕೊಂಡಿರ್ತಾರೆ. ನಮ್ಮಮ್ಮ ಯಾವಾಗಲೂ ಹೇಳಿದ್ರು, ತಾಯಿ ಮಗನೂ ಒಂದೇ ಆದರೂ ಬಾಯಿನೂ ಹೊಟ್ಟೆ ಬೇರೆ ಬೇರೆ ಅಂತ. ನೋಡಿ ಎಷ್ಟು ತಾಯಿ ಮಗ ಒಂದೇ ಅಂದರೆ, ಮಗ ತಾಯಿ ಅಪ್ಪ ಇದು ಕರುಳಿನ ಬಳ್ಳಿ ಅಂತ ಹೇಳ್ಕೊಂಡಂಗೆ ಅದು ಕರುಳ ಬಳ್ಳಿ ಅಂತ. ಆದರೆ ಬಾಯಿ ಹೊಟ್ಟೆ ಬೇರೆ ಬೇರೆ ಅಂದರೆ ಇವನ್ಗೆ ಹಶ್ವಾದ ಇವನ್ಗೆ ಹಶ್ವಾಗುತ್ತೆ ತಾಯಿಗೆ, ಇದು ಒಂದು ಪ್ರಾವರ್ಬ್. ಹೀಗೆ ಬದುಕು ಮತ್ತು ಭಾಷೆಯ ಟ್ರಾನ್ಸ್ಲೇಷನ್ಗಳಾಗುತ್ತೆ.